ಅಂದ್ರೆ ಅಲ್ಲ ಹೆಂಗೆ ಅದು ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಲಿಲ್ಲ ಇದು 9-10 ಗಂಟೆ ಒಳಗಡೆ 5 ಲೀಟರ್ ಟೆಸ್ಟಿಂಗ್ ತೆಗಿಬೇಕಲ್ಲ ಬಂತಲ್ಲ ಹಂಗೆ ಇವಾಗ 5 ಲೀಟರ್ ತೆಗ್ದಿ ಆಮೇಲೆ ನಂಗೆ ಹಾಕ್ತೀರಾ ನಮ್ಮ ಅಮೌಂಟ್ ಅದಕ್ಕೆ ಸೇರ್ಸಲ್ಲ ಅದ್ರ ಮೇಲೆ ಎಷ್ಟಾಗುತ್ತೋ ಅಷ್ಟು ಕೊಡ್ಬೇಕು ನಾನು ಬಸ್ಸಲ್ಲಿ ಸಫ್ಟ್ ಪೇಪರ್ ಸಿಕ್ಬಿಟ್ಟವ್ರೆ ಏನು ನೋಡ್ತಾ ಇದೀನಿ ಬಸ್ಸಲ್ಲಿ ಅನ್ಬಿಟ್ಟ ಅಯ್ಯೋ ಏನು ಗ್ರೇಟ್ ನೀರೆಲ್ಲ ಎಗರ್ಬಿಡ್ತು ಮಚ್ಚ ಹೌದೇನೋ ಗ್ರ್ಯಾಂಡ್ ಎಷ್ಟು ಹೋಟ್ಲಲ್ಲ ಈ ರೋಡಲ್ಲಿ ಬೇಜಾನ್ ಹೋಟ್ಲು ನೋಡಿದೆ ಜನ ಮರ್ತ ಹೋಗ್ತಾ ಇದಾರೆ ಮಚ್ಚ ಅದೇ ಪ್ರಾಬ್ಲಮ್ ಆಗಿರೋದು ಚಿಕ್ಕಮಂಗ್ಳೂರ್ ರೈಡ್ ಆದ್ಮೇಲೆ ಮರ್ತೇ ಹೋಗ್ಬಿಟ್ರು ನಮ್ಮನ್ನ ನಾನು ಚೇಂಜ್ ಮಾಡ್ತಾವ್ ಮಚ್ಚ ನಾನು ರಾಸಿ ರಾಸಿ ಅನ್ಕೊಂಬಿಟ್ಟವ್ ಅವನು ಹಿಡಿಯಕ್ ಆಗಲ್ಲ ಅವನು ಹೌದಾ ಹೌದು ಅವ್ನು ಇದದು ಸಿ ಬಿ ಆರ್ ಬೇರೆ ಅದು 150 ಹೋ ಏನು 150 ಏನು ಸುಮ್ಮನೆ ಅದು ವಾರ ಹಿಡ್ಕೊಂಡಲ್ಲೇ ಮಲ್ಕೊಂಡವನು ಅವನು ನೀನು ಮಲ್ಕೊಂಡ್ರೆ ಹೋಗೋದು ಇವಾಗ ಹೋಗುತ್ತೆ ನೋಡು 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 ಹೋಯ್ತು 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 ನಾನು ಮಲ್ಕೊಂತೀನಿ ಏನು ಬರ್ತಾನೆ ಇಲ್ಲ ಎದ್ಬಿಟ್ಟ ತಿರ್ಗಾ ಭಯ ಆಗೋಯ್ತು ಅವ್ನಿಗೆ ಎದ್ಬಿಟ್ಟ ಹಾಸನಗೆ ರೀಚ್ ಆಗಿದ್ದೀವಿ ಹಾಸನ ಎಂಬ ದೇವಸ್ಥಾನ ಓಪನ್ ಆಗಿದೆ ಹೌದು ನಮ್ಮ ತಾಯಿಯವರು ಹೊರಟಿದ್ದಾರೆ ಹೌದನು ನೋಡಿ ದಸರಾ ಪೂಜೆ ಮಾಡೋರೆ ಎಲ್ಲ ಗಾಡಿಗಳಿಗೆ ಲಾರಿಗಳಿಗೆ ಇಲ್ಲೇ ಮಾಡ್ಕೊಬಿಟ್ಟಾರ ಪಾಪ ಅವ್ರಿಗೆಲ್ಲ ಮನೆಗೆ ಹೋಗೋಕ್ಕೆ ಆಗಲ್ಲ ಸೊ ಅಲ್ಲೇ ಅಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡ್ಕೊಂಡವ್ರೆ ಚೆನ್ನಾಗಿದೆ ಬೆಂಗ್ಳೂರು ಸೂಪರ್ ಉಡುಪಿಗೆ ಹೋಗ್ತಾ ಇದೀವಿ ಉಡುಪಿಲಿ ಅಲ್ಲೇ ಶಟರ್ ಬಾಕ್ಸ್ ಅಂತ ಇದಾರೆ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ನಡೀರಿ ಕಿತ್ನಾಲಾರಿ ಮುತ್ನಾಲಾರಿ ಅಂತ ಹಾಕೊಂತ ಅವ್ನು ಇಲ್ಲಿ ಇವರು ಇಲ್ಲ ಹಾಸನ ಓಕೆ ಸೂಪರ್ ಬ್ರೋ ಏನ್ ಗೊತ್ತಾಯ್ತು ನಾವ್ ಇಲ್ಲಿ ಬಂದಿರೋದು ಹೌದಾ ಅದೇ ಸ್ಟೋರಿ ಹಾಕಿಲ್ವಲ್ಲ ಹೆಂಗ್ ಗೊತ್ತಾಯ್ತು ಅನ್ಕೊಂಡು ಹೌದಾ ಫೋನ್ ಎಲ್ಲ ಮಾತಾಡಿಸ್ತಾರೆ ಮೇಡಮ್ ನಮಸ್ಕಾರ ಮೇಡಮ್ ನೋಡ್ತೀರಾ ವ್ಲಾಗ್ಸ್ ಎಲ್ಲ ಮೇಡಮ್ ಚೆನ್ನಾಗಿರತ್ತಾ ಚೆನ್ನಾಗಿರತ್ತಾ ಥ್ಯಾಂಕ್ ಯು ಸೊ ಮಚ್ ಹೌದಾ ತುಂಬಾ ಚೆನ್ನಾಗಿದೆ ಜಾಗ ತುಂಬಾ ಖುಷಿ ಆಯ್ತು ಬೈ ಥ್ಯಾಂಕ್ ಯು ಆಪ್ ಬಿ ಸಬ್ಸ್ಕ್ರೈಬ್ ಕರೋ ಗೌತಮ್ ನಾಯ್ಡು ಪಾಪ ಅವ್ರಿಗೆ ಅರ್ಥ ಆಗಲ್ಲ ಕನ್ನಡ ಅರ್ಥ ಆಗಲ್ಲ ಅವ್ರಿಗೆ ಪಾಪ ಅವ್ರಿಗೂ ಖುಷಿ ಪಾಪ ಜಾಲಿ ಯಾರೋ ಮಾತಾಡ್ತಿದಾರೆ ಅಂದ್ರೆ ಖುಷಿನೇ ಅಲ್ವಾ ಎಂತವ್ರಿಗಾದ್ರು ಸೂಪರ್ ಸರಿ ಬರೋದಾ ಬೈ ಲೇಟ್ ಆಗ್ತಿದೆ ಬರೋದಾ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಬ್ರೋ ಹಾ ಬಾಯ್ ಬಾಯ್ ಸಿಗೋಣ ಇನ್ನೊಂದ್ಸಲಿ ಬಾಯ್ 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 ಲೋಗ್ ಸೊ ಹಾಸನ್ ಸಕಲೇಶ್ಪುರ ಆಫ್ ರೋಡ್ ಜಾಯ್ನ್ ಆಗಿದ್ದೀವಿ ಸೊ ತೋರಿಸ್ತೀನಿ ಬನ್ನಿ ಮುಂದೆ ಹೆಂಗಿದೆ ರೋಡ್ ಅಂತ ಇದು ಫುಲ್ ಆಫ್ ರೋಡು ಒಳ್ಳೆ ಮಜಾ ಇರುತ್ತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನೋಡಿ ನೋಡಿ ಆಫ್ ರೋಡ್
ಯಾರು ಬಳೆ ಏನಾದ್ರು ಬೇಕಾದ್ರೆ ತಗೊಳೋ. ಬಳೆನಾ? ಯಾರಿಗೋ ಕೊಟ್ಟಿದೀವಿ ಆಲ್ರೆಡಿ. ನಿಮ್ ಗರ್ಲ್ ಫ್ರೆಂಡ್ಸ್ಗೆ? ಗರ್ಲ್ ಫ್ರೆಂಡ್ಸ್ ಇಲ್ಲ, ನಮ್ಗೆ ಇರೋದೇ ಒಬ್ರು, ನಮ್ಮ ಧರ್ಮ ಪತ್ನಿ. ನಾನು ಶ್ರೀರಾಮಚಂದ್ರ. ಓ ಮೈ ಗಾಡ್. ಸೋ ಇಲ್ಲೆಲ್ಲ ಹೆಂಗೆ ಗ್ರೀನ್ ಆಗಿತ್ತು ಗೊತ್ತೋನೋ, ಮರಗಳು ಎಂತೆಷ್ಟು ದೊಡ್ಡ ದೊಡ್ಡ ಮರಗಳಿತ್ತು ಗೊತ್ತಾ, ಎಲ್ಲ ಕಟ್ತರ್ಸ್ಬಿಟ್ಟವ್ರೆ. ರೋಡ್ ವೈಡ್ ನಿಂಗೆ ಚ ನೋಡಿ ರೋಡ್ ಹೆಂಗಿದೆ ಅಂತ, ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ ಸ್ನೇಹಿತರೆ. ಎಲ್ಲ ಹೋಗ್ತಿದ್ಯಾ? ಇಲ್ಲ ಅಲ್ಲಲ್ಲ, ಅದು ಆಲೂರ್ಗೆ ಹೋಗುತ್ತೋ, ಆ ಕಡೆ ಹೋಗ್ಬಿಟ್ಟ. ಆಲೂರು ನಮ್ ತಾತ ಅಲ್ಲಿ ಇದ್ರು ಅಂತ ಒಂದ್ ಜಮಾನದಲ್ಲಿ. ಹೆಂಗೆ ಇದು ಕೋಇನ್ಸಿಡೆನ್ಸ್? ಬಾಡಿ ಮಸಾಜ್ ಆಗ್ತಾ ಇದೆ ಒಳ್ಳೆ. ಓಹೋ ಹಳ್ಳ ಬಾವಿ. ಕೃಷ್ಣಪುರ ರೋಡ್ ಅಲ್ಲಿ ಇದೀವಿ, ಫುಲ್ಲು ಹಾಳಾಗಿದೆ ರೋಡ್. ಫೈನಲಿ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದೀವಿ. 17 ರೂಪಾಯಿ ಕಡಿಮೆ. ಅದು ಎಷ್ಟು ರೂಪಾಯಿ ಕಡಿಮೆ ಆಗಿರೋದು? 5 ಲೀಟರ್ ಟೆಸ್ಟಿಂಗ್ ತೆಗಿತೀನಿ ಅಂದ್ರೆ 101 ರೂಪಾಯಿ ಆಗುತ್ತೆ. ಮಿಕ್ಕಿದ ಮೇಲೆ ಅಮೌಂಟ್ ಗೆ ಆಗುತ್ತೆ. ಇದು ಟೆಸ್ಟಿಂಗ್ ಗನ್ ಆನಗಳ ಟೆಸ್ಟಿಂಗ್ ಕೇಳುತ್ತೆ. ಏನಂತೆ ಅಲ್ಲ, ಹೆಂಗೆ ಅರ್ಥ ಆಗಲಿಲ್ಲ, ಅರ್ಥ ಆಗಲಿಲ್ಲ. ಇದು 9 ರಿಂದ 10 ಗಂಟೆ ಒಳಗಡೆ 5 ಲೀಟರ್ ಟೆಸ್ಟಿಂಗ್ ತೆಗಿಬಿಡ್ಬಾರ್ದು. ಇರೋದು ಎಲ್ಲ ಬಂತಲ್ಲ ಹಂಗೆ. ಇವಾಗ 5 ಲೀಟರ್ ತೆಗ್ದಿ ಆಮೇಲೆ ನಂಗೆ ಹಾಕ್ತೀರಾ? ನಮ್ಮ ಅಮೌಂಟ್ ಅದಕ್ಕೆ ಸೇರ್ಸಲ್ಲ. ಅದ್ರ ಮೇಲೆ ಎಷ್ಟಾಗುತ್ತೋ ಅಷ್ಟು ಕೊಡ್ಬೇಕು ನಾನು. 500 ಅಂದು ಅದು. ಹಾಂ ಪ್ಲಸ್ ಮತ್ತೆ ಫುಲ್ ಮಾಡ್ತಾನೆ ಅದಕ್ಕೆ ಸೇರಿಸ್ಕೊಡ್ಬೇಕು. 5 ಲೀಟರ್ ಟೆಸ್ಟಿಂಗ್ ಹಾಕ್ತೀನಿ. ಹಾಂ 500 ರೂಪಾಯಿ ಆಗುತ್ತೆ. ಮತ್ತೆ ಫುಲ್ ಮಾಡ್ತಾನೆ ಅದಕ್ಕೆ ಮತ್ತೆ ಅದು ಪ್ಲಸ್ ಮಾಡಿ ಕೊಡ್ಬೇಕು. ಹಾಂ ಸರಿ. ಅದು ತಿರ್ಗಾ ಬೇರೆ ಹೊಡಿತೀರಾ? ಹಾಂ ಮತ್ತೆ ಬೇರೆ ಹಾಕ್ತೀನಿ. ಏನಕ್ಕೆ ಅದು ಟೆಸ್ಟಿಂಗ್ ಕೇಳಕ್ಕೆ ಗನ್ನೆ ಏನಾಗಲ್ಲ ನೋಡಿ, ಇಲ್ಲಿ ಇರ್ತೀನಿ ಬನ್ನಿ. ಏನು ಬೋಣಿ ಮಚ್ಚ ಅದು ಟೆಸ್ಟಿಂಗ್ ಅಲ್ಲ ಬೋಣಿ ಅದು. ಎಷ್ಟು ರೂಪಾಯಿ ಕಡಿಮೆ ಆಗಿದೆ ಪೆಟ್ರೋಲ್? 14 ರೂಪಾಯಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಮೋದಿ ಅವರೇ, ತುಂಬಾ ಥ್ಯಾಂಕ್ಸ್. ಏಯ್ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಹೇಳು, ಅವರು ಕಮ್ಮಿ ಮಾಡಿದ್ದಾರೆ. ಬೊಮ್ಮಾಯಿ ಅವರು? ಓಕೆ ಓಕೆ ಥ್ಯಾಂಕ್ ಯು ಬೊಮ್ಮಾಯಿ ಅವರೇ, ಇದೇ ತರ ನಮಗೆ ಕಡಿಮೆ ಮಾಡ್ತಾನೆ ಇರಿ. ಓ ಇದು 500 ರೂಪಾಯಿ. ಇದು ಇಲ್ಲಿ ಇಲ್ಲಿ ಹೋಯ್ತಾ ಇಲ್ವಾ ಅಂತ ನಿಮಗೆ? ಓಕೆ ಹೋಯ್ತದಲ್ವಾ? ಟ್ಯಾಂಕ್ ಬ್ಯಾಗ್ ತೆಗೆಯಲ್ವೇ ನೋಡಿ. ಟ್ಯಾಂಕ್ ಬ್ಯಾಗ್ ಬೇರೆ ತೆಗಿತಾರ? ನಾವೇ ಫಸ್ಟಾ? ಹಂಗೆ 10 ಗಂಟೆ ರೂಲ್ಸ್ ನಿಮ್ದು? ಬರೀ ಈ ಗಾಡಿಗೆ ಮಾತ್ರ ಎಲ್ಲ ಗಾಡಿಗೂ ಹಂಗಿಲ್ಲ. ಇವಾಗ 0 ಇಂದ ಸ್ಟಾರ್ಟ್ ಮಾಡ್ತೀರಾ? ಓಕೆ. ಏನು ಇದು ಫಸ್ಟ್ ಟೈಮ್ ಹೇಳಲ್ಲ ಅವರು ಟಿಕ್ ಟಿಕ್ ಅಂದ್ಬಿಟ್ಟ. ಹೋಗಿ ಈ ಇನ್ನೂ ಕುಡಿತಾನೆ ಇದು. ಇದು ಎಷ್ಟೋ ಕುಡಿಯುತ್ತೆ, ಕಮ್ಮಿ ಕುಡಿಯೋ. ಬಿಡಲು ಕಡಿಮೆ ಆಗಿದೆಯಲ್ಲ. ಕಮ್ಮಿ ಆಗಿದ್ರು ಏನು? ಸಾಕ್ಬಿಡಿ ಸಾಕ್ಬಿಡಿ ಅಂದ್ಬಿಟ್ಟ. ಊನಿ ಪಾಪ. 500 ಪ್ಲಸ್ 188. ಓ ನಾನು ಟ್ಯಾಂಕ್ ತೆಗಿಲೇಬೇಕು. ಟ್ಯಾಂಕ್ ಬೇಕು, ಹೊಟ್ಟೆ ಅಡ್ಡ ಬರುತ್ತೆ. ಏನು ಹೇಳ್ರಿ ನೀವು? ಅಲ್ವೋ ಇವಾಗಲೇ ಕಮ್ಮಿ ಕಣ್ಬಿಟ್ಟು ಇದು ಫ್ಯೂಯಲ್ಲು, ನಿಮ್ಮ ಮನೆ ಟ್ಯಾಂಕ್ ಎಲ್ಲ ತುಂಬಿಸ್ಕೊಂಬಿಡುತ್ತ ತಾನೆ. ತಿರ್ಗ ಜಾಸ್ತಿ ಮಾಡ್ಬಿಡ್ತಾರ ಅವನಿಗೂ. ಹಂಗೆ ಹಾಕ್ಬೇಕಾಯ್ತು ಫಸ್ಟ್ 500 ಆಮೇಲೆ ಬೆಕ್ಕಿದ್ದು ಅಂತ. ಓ ಕಾಸು ಕೊಡ್ಬೇಕಲ್ವಾ, ಮರ್ತೋಗಿದ್ದೀನಿ. ಕಾಸು ಕೊಟ್ಟು ಹಾಕಿ ಹಾಕಿ ಇನ್ನೂ ಹಾಕಿ 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 ಇರ್ಲಿ ಫುಲ್ ಆಯ್ತು. ಅವೆಲ್ಲ ಏನಿಲ್ಲ, ಫುಲ್ ಟ್ಯಾಂಕ್. ಸ್ಕ್ಯಾನರ್ ಇದೆಯಾ? ಸ್ಕ್ಯಾನರ್ ಇಲ್ವಾ? ಏನು ಡಿಸ್ಕೌಂಟ್? ಏನು ಏನು ಡಿಸ್ಕೌಂಟ್ ಇಲ್ವಾ? ಹಾಕೊಳ್ಳಲು ನೀನೆ. ನಾನೇ? ಏನು ಅಷ್ಟೊಂದು ಇಲ್ವೋ? ಏನೋ ಯೂಟ್ಯೂಬರ್ ಅಷ್ಟು ಕಾಸು ಮಾಡ್ಕೊಂತೀಯ? ಏನು 4,000 ರೂಪಾಯಿ ಬರುತ್ತೆ, ಅಷ್ಟೊಂದು ಕಾಸು ಮಾಡ್ಕೊಂತೀಯ ಅಂತೆ. ಸಪ್ರೇಟ್ ಸಪ್ರೇಟ್ ಹಾಕಿ. ಹಾಂ ಕರೆಕ್ಟು. ಈಗ 2,000 ರೂಪಾಯಿ ಐತೆ, ಒಂದು ಕ್ರೆಡಿಟ್ ಕಾರ್ಡ್ ಐತೆ, ಅದ್ರಲ್ಲಿ ಒಂದು 10,000 ಸಾಕು, ನಡೆಯುತ್ತೆ ಜೀವನ. ಯಾರಿಗೂ ಯಾರಿಗೂ ಹೇಳಬೇಡಿ ಫ್ರೆಂಡ್ಸ್, ನಿಮಗೆ ಮಾತ್ರ ಹೇಳ್ತಾ ಇರೋದು. ಹಾಂ ಏನಂತೆ? ಹೌದಾ? ಇನ್ನೊಂದ್ಸಲ ಯಾಕೆ ನೋಡಿ, ನಿನ್ನೆ ಹಂಗೆ ಆಯಿತು ಫಸ್ಟ್ ಟೈಮು. ಕಾಸು ಕಮ್ಮಿ ಇದೆ ಅಂತ ಎಲ್ಲ ರಿಜೆಕ್ಟ್ ಆಗ್ತಾನೆ, ರಿಜೆಕ್ಟ್ ಆಗ್ತೈತಂತೆ.
ಅಲ್ಲೋ ನಾನು ಆಯಿಲ್ ಬಾಡಿಗೆ ಮಾತ್ರ ಹಾಕೋದು. ಅದೇ ತಲೆಗಲು ಅದಲ್ಲ ಅದೆಲ್ಲ ಮಾಡಬಾರ್ದು. ನೀ ಯಾವ್ದು ಆಯಿಲ್ ಅನ್ಕೊಂಬಿಟ್ಟಿಯಪ್ಪ? ಯಾವ ಬ್ಯಾಂಕು? ವೈಫೈ. ಓಕೆ ಸ್ನೇಹಿತರೆ, ಈಗ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೀವು ನಾವು ರೈಡ್ ಹೋಗ್ತಾ ಇರೋದು ನೋಡ್ತೀರಾ. ಎಲ್ಲ ರೈಡು ಎಲ್ಲ ಎಪಿಸೋಡ್ ಅಲ್ಲಿ ಅದೇ ನೋಡೋದಲ್ವೇನವರು? ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ನೋಡಿ, ನೀವು ಸಕಲೇಶ್ಪುರ ಹೋಗ್ತಾ ಇದ್ರೆ ಶ್ರೀ ಕೃಷ್ಣ ಸರ್ವಿಸ್ ಸ್ಟೇಷನ್ ಭೈರಾಪುರಕ್ಕೆ ಬಂದು ಹಾಕ್ಸ್ಕೊಳ್ಳಿ. ಇದು ಆಲೂರು ತಾಲೂಕು. ಚೆನ್ನಾಗಿ ಹಾಕ್ತಾರೆ, ಒಂಥರ ಡಿಫ್ರೆಂಟ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತಾರೆ ಅಷ್ಟೇ. ನೋಡೊಂದು ಇದೆಲ್ಲ ನಂದು ಹೊಟ್ಟೆ ಹಾಕೊಂಡಿದ್ಯಾ ನೋಡೋ ಗ್ಲೋಸ್ ಒಂದು ಇದೆ, ಇನ್ನೊಂದು ಇನ್ನೊಂದು ಅವಾಗ್ಲಿಂದ ಹಾಕೊಂಡೆ ಇಲ್ವಾ ನಾನು? ಇಲ್ಲ ಬಿದೋಗಿದೆ. ಹೌದಾ? ಹಾಕೊಂಡೆ ಇಲ್ವಾ ನಾನು? ಇಲ್ಲ ಇದೆಯಲ್ಲ, ಹಾಕೊಂಡೆ ಇಲ್ಲ ಅನ್ಬಿಟ್ಟ. ಹೋಣ ಹೋಣ, ಯಾರ್ಯಾಗ ಹೋಗ್ತಾ ಇದೀವಿ ಏನ್ ಹೇಳ್ ನಾವು? ಅಲ್ವೋ ಅಲ್ಲಿ ಹೋಗ್ಬೇಕಾದ್ಬಿಟ್ಟೆ ಮಾಸ್ಕ್ ಹಾಕೊಂಡ್ಬಿಟ್ಟ. ಓಕೆ ಸ್ನೇಹಿತರೆ, ತಿರ್ಗಾ ಆಫ್ ರೋಡ್ ಜಾಯ್ನ್ ಆಗ್ತಾ ಇದೀವಿ, ಬನ್ನಿ ಹೋಗೋಣ. ಓಕೆ ಸ್ನೇಹಿತರೆ, ಸೊ ಇನ್ನ ಉಡುಪಿಯವರೆಗೂ ಪೆಟ್ರೋಲ್ ಬೇಕಾಗಿಲ್ಲ, ಲೆಟ್ಸ್ ಗೋ. ತುಂಬಾ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ರೋಡು ಹಾಸನಿಂದ ಸಕಲೇಶ್ಪುರಗೆ. ಮಂಗ್ಳೂರ್ಗೆ ಹೋಗೋರೆಲ್ಲ ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ, ಚಾರ್ಮಡಿ ಮೇಲೆ ಹೋಗ್ಬಿಡಿ, ಮಂಗಳೂರು ಧರ್ಮಸ್ಥಳ ಆ ಕಡೆ ಈ ಕಡೆ ಹೋಗೋರು. ನೋಡಿ ನೋಡಿ ಆಫ್ ರೋಡ್ ಹೇಗಿದೆ ಅಂತ. ಅವಾಗ ಯಾರು ತಗೋತಾನೆ ಇರಲಿಲ್ಲ ಜಾಸ್ತಿ ಜನ, ಎಲ್ಲ ನಮ್ಮಿಂದಾನೆ ತಗೊಂಡಿ. ಹ್ಞೂ ಎಲ್ಲ ನೋಡಿ 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 ನೋಡಿ, ಸಕ್ಕತ್ ಗಾಡಿ ಸಕ್ಕತ್ ಗಾಡಿ ಅಂತ ತೊಗೊಂತವ್ರೆ. ಹಾಂ ಇರಲಿ ಇರಲಿ, ಆ್ಯಕ್ಚುಲಿ ಇಲ್ಲಿ ಫೋರ್ ಲೈನ್ ಮಾಡ್ತವ್ರೆ, ಅದಕ್ಕೋಸ್ಕರ ಫುಲ್ಲು ಅಂಡರ್ ಕನ್ಸ್ಟ್ರಕ್ಷನ್ ರೋಡು. ಕೆಲವು ಕಡೆ ಎಲ್ಲ ಆಗಿದೆ ಸ್ವಲ್ಪ ಸ್ವಲ್ಪ, ಸಿಮೆಂಟ್ ರೋಡು ಅದನ್ನು, ಇನ್ನು ಕೆಲವು ಕಡೆ ಆಗಿಲ್ಲ, ಆಗ್ತಾಯಿದೆ ಅಂದವೇ.